ಫಸ್ಟ್ ನೈಟ್ ಅರೇಂಜ್ಮೆಂಟ್ಸ್ಗೆ ಬುಕ್ ಮಾಡಿದ್ರಲ್ಲ, ಮೂನ್ ರೆಸಾರ್ಟ್ ಇಂದ ಫೋನ್ ಮಾಡ್ತಾ ಇದ್ದೀವಿ. ಏ ಇಡಿಯಟ್, ಯಾ ಫಸ್ಟ್ ನೈಟು ಇಲ್ಲ, ಗೆಸ್ಟ್ ನೈಟು ಇಲ್ಲ, ಫೋನ್ ಇಡ. ಫೋನ್ ಕಟ್ ಮಾಡಿಲ್ಲ ಅಂದ್ರೆ ನೀನ್ ಕುಕ್ಕೆ ಎಸ್ಕಿ ಸಾಯಿಸಿ ಬಿಡ್ತೀನಿ. ಏನ್ ಜನ್ಮನೋ ನಂದು, ನನ್ ಸುತ್ತಮುತ್ತ ಇರೋರೆಲ್ಲ ನನಗೆ ಗುರುಸ್ತಾ ಇದ್ದಾರೆ ಅಲ್ಲ. ಸಡನ್ ಆಗಿ ನನ್ನ ಲೈಫ್ ಯಾವಾಗ ಹಿಂಗೆ ಕೊಟ್ಟೋಯ್ತು? ಒಂದು ಹುಡುಗಿಗೆ ಮದುವೆ ಅನ್ನೋ ವಿಚಾರ ಬಂದ್ರೆ ಸಾಕು, ಖುಷಿಯಿಂದ ಫೋಟೋ ತೆಗೆದು ಸ್ಟೋರಿಗಳು ಹಾಕಿ ಇಷ್ಟು ಖುಷಿ ಆಗಿರ್ತಾರೆ. ಆದ್ರೆ ನನಗೆ ಯಾಕಪ್ಪ ಅಂತ ಗೋಳು, ನನ್ನ ಕರ್ಮ. ಹೇ ಪ್ರಭು, ಹೇ ಹರಿರಾಮ್. ಜಗನ್ನಾಥ ಪ್ರೇಮಾನಂದ ಏಕೆ ಆಗುವ ನೀನು ನೋಡ್ತಾ ಇದ್ರೆ ಒಂದು ಮೂವಿ ನೆನಪಾಗ್ತಾ ಇದೆ ನಿಶಿ. ಆ ಮೂವಿಲಿ ಮದುವೆ ಹೆಣ್ಣು ಒಬ್ಬಳೆ ಹನಿಮೂನ್ಗೆ ಹೋಗ್ತಾಳೆ, ನೀನ್ ಯಾಕೆ ಹಾಕಿ ಟ್ರೈ ಮಾಡಬಾರ್ದು? ಏ, ನೀನು ನೋಡಕ್ ನಾನು ಹೆಂಗೆ ಕಾಣ್ತಿದ್ದೀನಿ? ಹಿಂಗೆಂಗೋ ಕಾಣಿಸ್ತಾ ಇದೆಯಾ ನಿಶಿ, ಹೇಳಕ್ ಆಗ್ತಾ ಇಲ್ಲ. ಈ ಕೂಸು ಸುಟ್ಟಕ್ಕೂ ಮುಂಚೆ ಕುಲಾವಿ ಹೊಲಿಸಿದ್ರು ಅಂತಾರಲ್ಲ, ಹಂಗಾಯ್ತು ನೋಡು ನಿನ್ ಪರಿಸ್ಥಿತಿ. ಏಯ್, ನಿನ್ಗೇನೆ ಬಂದಿರೋದು ಬರಬಾರ್ದು? ಯಾಕೆ ಪದೇ ಪದೇ ಬಂದು ನನ್ನ ಹೊಟ್ಟೆ ಉರಿಸ್ತಾ ಇದೆಯಾ? ಎಲ್ಲಾದ್ರೂ ಹೋಗಿ ಸಾಯಿ. ನಾನು ಯಾಕೆ ಆಳಾಗ ಹೋಗ್ಲಿ ನಿಶಿ? ನನಗೆ ಅತ್ತೆ ಮಾವ, ಮೈದ್ನ, ಅಭಿಯನ್ನ, ಹೊಸ ಅಣ್ಣ, ಮತ್ತೆ ಗಂಡ, ಇಷ್ಟು ಜನನ ಬಿಟ್ಟು ನಾನು ಎಲ್ಲೋಗ್ಲಿ ನಿಶಿ? ಓ, ನನಗೆ ಯಾರೂ ಇಲ್ಲ ಅಂತ ಹೇಳ್ತಾ ಇದೆಯಾ? ನೀನೇ ತಾನೇ ಹೇಳಿದ್ದು ನನಗೆ ಯಾರೂ ಇಲ್ಲ, ಎಲ್ಲರೂ ಮೋಸ ಮಾಡಿಬಿಟ್ರು ಅಂತ. ನನಗೆಲ್ಲರೂ ಇದ್ದಾರಪ್ಪ, ನಿನಗೆಲ್ಲರೂ ಇದ್ದು ಯಾರೂ ಇಲ್ಲದೇ ಇರಂಗೆ ಆಗಿದ್ದಾರೆ. ಏಯ್, ಏನು ಹೇಳಕ್ಕೆ ಹೊರಟಿದ್ಯಾ? ಏನು ಮಾಡಕ್ಕೆ ಹೊರಟಿದ್ಯಾ? ಏನು ಉರಿಸ್ತಾ ಇದೆಯಾ? ಛೇಡಿಸ್ತಾ ಇದೆಯಾ? ಇಷ್ಟಕ್ಕೆಲ್ಲ ಬಗ್ಗೋಳಲ್ಲ ಈ ನಿಶಿತ. ಆಲ್ರೆಡಿ ಹುರ್ಕೊಂಡಿರೋಳ್ನ ಎಷ್ಟು ಅಂತ ಉರಿಸ್ಲಿ ನಾನು? ಬಿಡು ಹೋಗ್ಲಿ, ಬಾಯಿ ಮಾತಕ್ಕೆ ಬಗ್ಗೋಳಲ್ಲ ಅಲ್ಲ ನೀನು. ನೀನಿನ್ನೂ ಇಲ್ಲೇ ಇದ್ರೆ ಕೈ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ. ನಡಿಯೆ ನಡಿ. ಇವ್ರು ಟಾರ್ಚರ್ ತಡಿಯಕ್ಕಾಗ್ತಿಲ್ಲ ನನಗೆ. ಏನೋ ಇದೆ, ಈ ದೆವ್ವ ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂದರೆ ಅದಕ್ಕೇನೋ ಒಂದು ರೀಸನ್ ಇರಲೇಬೇಕು. ಏನಿರ್ಬೋದು? ಏನ್ ಗರಡ್ ಗಂಬಂತರ ನಿಂತ್ಕೊಂಡ್ಬಿಟ್ಟಿದ್ಯಾ? ನಿದ್ದೆ ಮಾಡು. ಒಂದ್ ನಿಮಿಷ, ನಾನು ಮೊದಲೇ ಎಲ್ಲ ಹೇಳ್ಬಿಡ್ತೀನಿ, ಆಮೇಲೆ ಅಪಾರ್ಥಗಳು ಬೇಡ. ರಾತ್ರಿ ನಿದ್ದೆ ಮಾಡಿದಾಗ ನಾನು ಸಿಕ್ಕಾಪಟ್ಟೆ ಓದಾಡ್ತೀನಿ, ಆಮೇಲೆ ಬೈಕೊಳ್ಳೋ ಹಾಗಿಲ್ಲ. ಆಯ್ತು, ಪರವಾಗಿಲ್ಲ. ವಾಟ್, ಪರವಾಗಿಲ್ವಾ? ಐ ಮೀನ್, ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಹೇಳಿದೆ. ಏನ್ ಐಡಿಯಾ? ಓ, ಈ ದಿಂಬನ್ನ ನಾನು ದಾಟಲ್ಲ, ನೀನು ದಾಟಬಾರ್ದು, ಮಾತು ಮಾತಾಗಿರ್ಬೇಕು ಅಂತ ತಾನೆ? ಅಯ್ಯೋ, ಒದ್ದಡ್ಡಿ. ಯಾಕೆ, ಏನಾಯ್ತು? ಒದ್ದಾಡೋದಂದ್ರೆ ಒನ್ಕೆ ಬಂಡಿ ತರ ಅಲ್ಲಮ್ಮ. ಮೊಸಳೆ ಮೊಸಳೆ ನೋಡಿದ್ಯಾ? ಆ ತರ ರಾಕ್ಷಸನ್ ತರ ಒದ್ದಾಡ್ತೀನಿ. ಅದಷ್ಟೇ ಅಲ್ಲ, ಪಕ್ಕದಲ್ಲಿರೋರ ಮೇಲೆ ಕಾಲು ಹಾಕಿನೂ ಅಭ್ಯಾಸ ಇದೆ. ಈಗ ನಿನ್ನ ಮುಖದಲ್ಲಿ ಎಲ್ಲ ಕರೆಕ್ಟ್ ಜಾಗದಲ್ಲೇ ಇದೆ, ಆಮೇಲೆ ಸುಮ್ಮನೆ ನನ್ನ ಕಾಲಲ್ಲಿ ನಿನ್ನ ಮೂಗಿಗೆ ಒದ್ದು ಅದು ಸೊಟ್ಟಾದರೆ ನನ್ನನ್ನು ಕೇಳೋ ಹಾಗಿಲ್ಲ. ಈ ಪಿಲ್ಲೋನ ಏನೋ ಗ್ರೇಟ್ ವಾಲ್ ಆಫ್ ಚೈನಾ ಅನ್ಕೊಂಡ್ಬಿಟ್ಯಾ? ರಾತ್ರಿ ನಿದ್ದೆಲಿ ಕಾಲನ್ನ ಹೀಗೆ ಎತ್ತಿಡ್ತೀನಿ, ಆಮೇಲೆ ನಿದ್ದೆಲಿ ನಿನ್ನ ಮುಖಕ್ಕೇನಾರು ಹೊಡೆದು ನಿನ್ನ ತುಟಿ ಹೊಡೆದೋಗ್ಬಿಟ್ರೆ ನಾನು ಜವಾಬ್ದಾರಲ್ಲ. ಸೊ ಇದೇನು ಯೂಸಿಗೆ ಬರಲ್ಲ. ನಾನು ಹೆದರ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ದಾನೆ, ಆಮೇಲೆ ಬೇಕು ಅಂತಾನೆ ಮೂಗಿನ ಮೇಲೆ ಹೊಡೆದ್ರು ಹೊಡೆಯೋ ಆಸಾಮಿ ಇವನು. ಸೊ ಇವಾಗ ಏನ್ ಮಾಡ್ಬೇಕು? ನಿನ್ ಮನ್ಸಲ್ಲಿ ಏನಿದೆ? ನನ್ ಮನ್ಸಲ್ಲಿ ಏನು ಇಲ್ಲಪ್ಪ, ಇರೋ ವಿಷಯ ಹೇಳಿದ್ದೀನಿ. ಬೆಡ್ ಮೇಲೆ ಮಲಗಬೇಕು ಬೇಡವೋ ಅಂತ ನೀನ್ ಡಿಸೈಡ್ ಮಾಡು. ಮತ್ತಿನ್ ಎಲ್ಲಿ ಮಲಗ್ಲಿ ನಾನು? ರೂಮ್ ವಿಶಾಲವಾಗಿದೆ,
ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗಿ ಮಲ್ಕೋ. ಅಟ್ಲೀಸ್ಟ್ ಈಗ ಬೆಡ್ ಸ್ಪ್ರೆಡ್ ಆದರೂ ಕೊಡು, ಕೆಳಗಡೆ ಹಾಸ್ಕೊಂಡು ಮಲ್ಕೋತೀನಿ. ಏ, ಇರೋದೇ ಒಂದು ಬೆಡ್ ಸ್ಪ್ರೆಡ್ಡು, ಅದೇ ಕೊಡೋಕ್ಕಾಗುತ್ತೆ? ನಾನು ಕೊಡಲ್ಲಪ್ಪ. ಇದು ನಿನ್ ದುಪ್ಪಟ ಅಲ್ವಾ? ಇದನ್ನ ವಿಂಡೋಸ್ ಮೇಲೆ ವಾರ್ಡ್ರೋಬ್ ಮೇಲೆ ಧೂಳು ವರ್ಸಕ್ಕೆ ಇಟ್ಕೋಬೇಕು. ಇದನ್ನೆಲ್ಲ ಮಲ್ಗೋಕೆ ಯೂಸ್ ಮಾಡಬಾರ್ದು. ಅಭಿ, ಅದು ನನ್ನ ದುಪ್ಪಟ, ಸುಮ್ಮನೆ ಕೊಟ್ಬಿಡು. ಅರೆ, ಯಾರ್ದಾದ್ರೆ ಏನು? ಯಾವ್ದನ್ ಯಾವ್ದಕ್ಕೆ ಯೂಸ್ ಮಾಡ್ಬೇಕು ಅದಕ್ಕೆ ಯೂಸ್ ಮಾಡ್ಬೇಕು. ಅಭಿ, ನಿಂದು ನಿಜವಾಗ್ಲೂ ಓವರ್ ಆಯ್ತು. ನನಗೆ ಮೊದಲೇ ಹುಷಾರಿಲ್ಲ, ಕೋಲ್ಡ್ ಆಗಿದೆ, ನಾನು ಹೇಗ್ ಕೆಳಗೆ ಮಲಗ್ಲಿ? ನೀನ್ ಮಲ್ಗು, ಅದು ತಾನಾಗೆ ಹೀಟ್ ಆಗುತ್ತೆ. ಅಭಿ, ಗುಡ್ ನೈಟ್. Sleep tight. ಶ್ರಾವಣಿ, ನನ್ನ ರೂಮಲ್ಲಿರೋ ಥಿಂಗ್ಸ್ನ ಮುಟ್ಬಾರ್ದು ಅಂತ ನಿಂಗೆ ಮೊದಲೇ ಹೇಳಿದ್ದೀನಿ. ಅದು ಎಲ್ಲಿತ್ತು ಅಲ್ಲೇ ಇಡು. ನಿನಗೆ ಮಲ್ಕೋಬೇಕಂದ್ರೆ ನೆಲದ ಮೇಲೆ ಎಲ್ಲೋ ಬಿದ್ಕೋ. ಅಭಿ, ನನಗೆ ಮೊದಲೇ ಕೋಲ್ಡ್ ಇದೆ, ತುಂಬ ಹುಷಾರಿಲ್ಲ. ಅಟ್ಲೀಸ್ಟ್ ನಿನ್ನ ಕಬೋರ್ಡಲ್ಲಿರೋ ಬೆಡ್ಶೀಟ್ ಆದರೂ ಕೊಡ್ತೀಯಾ? ಸುಮಾರು ದಿನ ಆದಮೇಲೆ ಇವತ್ತು ನಾನು ನೆಮ್ಮದಿಯಾಗಿ ಮಲ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಇರಿಟೇಟ್ ಮಾಡಬೇಡ, ಸುಮ್ಮನೆ ಮಲ್ಕೋ. ಗುಡ್ ಬಾಯ್. ನೀನು ಯಾವಾಗಲೂ ಹೀಗೆ ಇದ್ರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಒಂದಷ್ಟು ದಿನ ಅಂತೂ ತುಂಬ ಕಾಡಿಸ್ಬಿಟ್ಟಿದ್ದೆ ನೀನು. ಮುದ್ದು ಬಂಗಾರ. ಏನು ಮದುವೆ ಹೆಣ್ಣು ತುಂಬ ಖುಷಿಯಾಗಿರೋ ಥರ ಇದೆ? ಅಭಿ ಮದುವೆ ಆದಾಗಿಂದ ನಿನ್ನ ಮುಖದಲ್ಲೊಂದು ಹೊಸ ಕಳೆರೆ ಬಂದಂಗಿದೆ. ಅದಕ್ಕೇನು ಕಾರಣ? ಅದು ಅತ್ತೆ, ಚೀಕು ಇತ್ತೀಚೆಗೆ ಕಿರಿಕ್ ಮಾಡದೆ ಊಟ ಮಾಡ್ತಾನೆ, ಸೈಲೆಂಟ್ ಆಗಿರ್ತಾನೆ, ಯಾವುದಕ್ಕೂ ಹಠ ಮಾಡಲ್ಲ, ಅದಷ್ಟೇ ಕಾರಣ. ಹೌದಾ? ನಾನೇನು ನಿನ್ನ ವಿಕ್ಕಿ ಮದ್ವೆ ಹತ್ರ ಆಗ್ತದೆ ಅಂತ ಖುಷಿಯಾಗಿದೆಯಾ ಅನ್ಕೊಂಡೆ. ನೀನು ಬರೀ ಆ ಚೀಕು ಬಗ್ಗೆನೇ ಯೋಚನೆ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ನೋಡು, ಈ ಏಜ್ ಹೋದ್ರೆ ವಾಪಸ್ ಬರಲ್ಲ. ನಾವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಕೊಂಡ್ಕೊಳ್ಬಹುದು, ಆದ್ರೆ ಈ ಟೈಮ್ ತಗೊಳಕ್ಕಾಗಲ್ಲ. ನಾವಿಬ್ರು ಮಾತಾಡ್ತಿರೋದು ಕಾಣಿಸ್ತಿಲ್ವಾ? ಡಿಸ್ಟರ್ಬ್ ಮಾಡ್ತೀಯಾ? ಏನಾದ್ಯಾ ಇದು? ಈಗ ತಾನೇ ಅವ್ನು ಒಳ್ಳೆಯವನಾಗಿದ್ದಾನೆ, ಸೈಲೆಂಟ್ ಆಗಿರ್ತಾನೆ ಅಂತ ಹೇಳಿದೆ. ಇಬ್ರು ಮಾತಾಡುವಾಗ ಮಧ್ಯದಲ್ಲಿ ಬೊಗಳಬಾರ್ದು ಅಂತ ಗೊತ್ತಾಗಲ್ವ ಅವನ್ಗೆ? ಸರಿಯಾ ಬುದ್ಧಿ ಹೇಳವನಿಗೆ. ಸರಿ ಬಿಡು, ನೀನ್ ಹೇಳ. ಏನ್ ಹೇಳಿ ಅತ್ತೆ? ಅರೆ, ಇದೇನ್ ಹೊಸ್ದಾಗಿ ಕೇಳ್ತಾ ಇದೀಯಾ? ಬಾವಿ ಅತ್ತೆಗೂ ಬಾವಿ ಸಸಿಗೂ ಇನ್ನೇನಿರುತ್ತೆ ಹೇಳು. ಈಗಷ್ಟೇ ಅಣ್ಣನ ಮದ್ವೆ ಆಗಿದೆ, ಯಾಕಿಷ್ಟ ಅವಸರ ನನ್ನ ಮದ್ವೆಗೆ? ಅರೆ, ಇದ್ರಲ್ಲಿ ಅವಸರ ಏನ್ ಬಂತು? ಅಭಿ ಮದ್ವೆ ಆಗಿದ ತಕ್ಷಣ ನಿಂದು ವಿಕ್ಕಿ ಮದ್ವೆ ಅಂತ ನಾವು ಆಲ್ರೆಡಿ ಮಾತಾಡ್ಕೊಂಡಿದ್ವಿ ತಾನೆ. ಅದು ಅಲ್ದೆ ಅಭಿ ಮದ್ವೆಗೆ ಒಪ್ಕೊಂಡಿದ್ ಯಾಕೆ ಹೇಳು? ನೀನು ವಿಕ್ಕಿನ ಮದ್ವೆ ಆಗ್ತೀನಿ ಅಂತ ಹೇಳಿದ್ದಕ್ಕೆ ಅದು ಮರ್ತೋಯ್ತಾ ನಿಂಗೆ? ಈ ಮದ್ವೆಗೆ ಯಾಕೆ ಒಪ್ಕೊಂಡ ಗೊತ್ತಾ? ನೀನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನು ಕೂಡ ವಿಕ್ಕಿನ ಮದ್ವೆ ಆಗಲ್ಲ ಅಂದಿದ್ಕೆ ಅವನು ಒಪ್ಕೊಂಡಿರೋದು. ನನಗೆ ಎಲ್ಲ ಗೊತ್ತಿದೆ ಅದ್ಯ. ಏನು ಅಂತ ಕೇಳ್ತಾ ಇದೀಯಾ? ಅಭಿ ಶ್ರಾವಣಿನ ಮದುವೆ ಆಗದೆ ಹೋದ್ರೆ
ನೀನ್ ವಿಕ್ಕಿನ ಮದ್ವೆ ಆಗಲ್ಲ ಅಂತ ಅಕ್ಕನಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ಯಾ? ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಆನ್ ಆಗುತ್ತೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ಯಾ ಅನ್ಸುತ್ತೆ. ಈಗ ಎಕ್ಸ್ಕ್ಯೂಸ್ ಕೊಟ್ರೆ ಯಾರು ಕೇಳಲ್ಲ. ಆದಷ್ಟು ಬೇಗ ನಿನ್ನ ವಿಕ್ಕಿ ಮದ್ವೆ ಮಾತುಕತೆ ಶುರು ಮಾಡ್ಬೇಕು. ಯಾಕೆ ಮಾತಾಡ್ತಾ ಇಲ್ಲ? ಕಮಾನ್, ಸ್ಪೀಕ್ ಅಪ್ ಆದ್ಯಾ?